ಹುತಾತ್ಮ ಪಿಎಸ್ಐ ಜಗದೀಶ್ ಹಂತಕರನ್ನ ಬಂಧಿಸಿದೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಪೊಲೀಸ್. ಈ ಪೊಲೀಸರ ಶ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಬಹುಮಾನವನ್ನ ಘೋಷಿಸಿದ್ದಾರೆ. ಉಭಯ ರಾಜ್ಯಗಳ ಪೊಲೀಸರಿಗೆ ತಲಾ 5-5 ಲಕ್ಷ ರೂಪಾಯಿಗಳ ಬಹುಮಾನವನ್ನ ಘೋಷಿಸಿದ್ದಾರೆ. ಹಾಗೂ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಎರಡು ರಾಜ್ಯಗಳ ಪೊಲೀಸರನ್ನ ಸಿಎಂ ಶ್ಲಾಘಿಸಿದ್ದಾರೆ. ಅವರು ಮೂಮೆಂಟ್ನಲ್ಲಿ ಇದ್ದರು, ಹೈದರಾಬಾದ್ ಇಂದ ನಾಗ್ಪುರಕ್ಕೆ ಹೋಗಿ ನಾಗ್ಪುರದಿಂದ ಡೆಲ್ಲಿ ಹೊರಟಿದ್ರು. ಅದನ್ನು ಎಲ್ಲ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡಿ ನಮ್ಮ ಪೊಲೀಸ್ನವರು ಅವರನ್ನ ಪತ್ತೆ ಹಚ್ಚಿ ಅಲ್ಲಿ ಮಹಾರಾಷ್ಟ್ರದವರ ಜೊತೆ ಮಾತಾಡಿ ಅವರ ಸಹಕಾರವನ್ನು ಕೂಡ ತಗೊಂಡು ಟ್ರೈನ್ನಲ್ಲಿ ಹೋಗ್ತಾ ಇದ್ದವರನ್ನ ಅರೆಸ್ಟ್ ಮಾಡಿದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಪೊಲೀಸ್ನವರು. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪೊಲೀಸ್ನವರಿಗೆ, ನಮ್ಮ ಪೊಲೀಸ್ನವರಿಗೆ ಇವರು ಅಪರಾಧಿಗಳನ್ನು ಆರೋಪಿಗಳನ್ನು ಬಹಳ ಕ್ವಿಕ್ಕಾಗಿ ಪತ್ತೆ ಹಚ್ಚಿ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಕ್ಕಂಥ ನಮ್ಮ ಪೊಲೀಸ್ನವರಿಗೂ ಕೂಡ ನಾವು ಅವಾರ್ಡನ್ನು ಘೋಷಣೆ ಮಾಡ್ತೀವಿ. ಹಾಗೆಯೇ ಮಹಾರಾಷ್ಟ್ರ ಪೊಲೀಸ್ನವರಿಗೂ ಕೂಡ ಅವಾರ್ಡ್ ಕೊಡ್ತೀವಿ. ಒಟ್ಟು 10 ಲಕ್ಷ ರೂಪಾಯಿ ಕೊಡ್ತೀವಿ ಅವಾರ್ಡನ್ನು. 5 ಲಕ್ಷ ರೂಪಾಯಿ ನಮ್ಮ ಕರ್ನಾಟಕ ಪೊಲೀಸ್ನವರಿಗೆ, 5 ಲಕ್ಷ ರೂಪಾಯಿ ಮಹಾರಾಷ್ಟ್ರ ಪೊಲೀಸ್ನವರಿಗೆ. ಅವರು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಎಸ್ ಪಿ ಅವರು ರಮೇಶ್ ಅವರು ಹೋಗಿದ್ದಾರೆ ಅಲ್ಲಿಗೆ, ಅವರ ಟೀಮ್ ಜೊತೆಗೆ ಹೋಗಿದ್ದಾರೆ. ಅಲ್ಲಿ ಪ್ರೊಸೀಜರ್ಗಳು ಇರ್ತದೆ, ಲೋಕಲ್ ಟ್ರಾನ್ಸಿಟ್ ರಿಮಾಂಡ್ ತೊಗೊಳ್ಳಿಕ್ಕೆ ಪ್ರೊಸೀಜರ್ ಇರ್ತದೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಅಪ್ಲಿಕೇಶನ್ ಕೊಟ್ಟು ಮಾಡಬೇಕಾಗತ್ತೆ. ಅವರು ಶೀಘ್ರವಾಗಿ ತರ್ತಾರೆ ಇಲ್ಲಿಗೆ. ಟೈಮ್ ಅಂತ ಪಾಯಿಂಟ್ ಅಂತ ಹೇಳಲಿಕ್ಕಾಗಲ್ಲ, ಯಾವ ಸಮಯಕ್ಕೆ ಯಾವ ಗಂಟೆಗೆ ಯಾವ ನಿಮಿಷಕ್ಕೆ ಅಂತ ಹೇಳಲಿಕ್ಕಾಗಲ್ಲ. ಅವರಲ್ಲಿ ಕೆಲಸ ಮುಗಿಸಿದ ತಕ್ಷಣ ಅವರು ವಾಪಸ್ ಬರ್ತಾರೆ. ಒಂದು ಹೆಸರು ಮಧು ಅಂತ, ಇನ್ನೊಬ್ಬರ ಹೆಸರು ಹರಿ ಬಾಬು, ಹರೀಶ್ ಬಾಬು ಅಲಿಯಾಸ್ ಕೃಷ್ಣಪ್ಪ ಅಲಿಯಾಸ್ ಸೋಮಿನಿ. ಅವ ಭಾಳ ಡ್ರೈಡೆಡ್ ಕ್ರಿಮಿನಲ್ ಅಂತ ಹೇಳ್ಬೋದು. ಅವನು ರೆಕಾರ್ಡ್ ಚೆಕ್ ಮಾಡಿದಾಗ ಅವನು 30ಕ್ಕಿಂತ ಜಾಸ್ತಿ ಕೇಸ್ನಲ್ಲಿ ಅವನು ಭಾಗಿಯಾಗಿದ್ದಾನೆ. ನಮ್ಮ ಸ್ಟೇಟ್ನಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ್, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಸಿಟಿ ಅಂಥ ಕಡೆ ಒಂದು ಮೊದಲೇ ಅವನು ಕೆಲಸ ಈ ಥರ ಅಪರಾಧ ಕೆಲಸ ಮಾಡಿದ್ದಾನೆ. ಮತ್ತು ಸುಮಾರು ಸರಿ ಬಹುಶಃ ಪರಪಾಗ್ರಹ ಜೈಲು ಮತ್ತು ಬೇರೆ ಬೇರೆ ಜೈಲಿಗೆ ಕೂಡ ಹೋಗಿ ಬಂದಿದ್ದಾನೆ ಅಂತ ಸುದ್ದಿ ಇದೆ.